ಮನೆಯಲ್ಲಿ ಈ ರೀತಿಯ ಸೂಚನೆಗಳು ಸಿಕ್ಕರೆ ದುಷ್ಟಶಕ್ತಿಗಳು ಮನೆಯಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ದುಷ್ಟಶಕ್ತಿಗಳು ನಮ್ಮ ಜೀವನದ ಮೇಲೆ ನಾನಾ ಪರಿಣಾಮವನ್ನು ಬೀರುತ್ತದೆ. ಅದು ಆರೋಗ್ಯ, ಹಣಕಾಸು, ವೃತ್ತಿ, ದಾಂಪತ್ಯ ಹೀಗೆ ನಾನಾ ವಿಚಾರಗಳ ಮೇಲೆ ಹೆಚ್ಚು ಪ್ರಭಾವವನ್ನು ತೋರುತ್ತದೆ. ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚಾಗಿದ್ದರೆ ಮನೆಯ ಒಳಗೆ ಕಾಲಿಡುತ್ತಿದ್ದಾಗಲೇ ಒಂದು ಪ್ರಶಾಂತವಾದ ಮನೋಭಾವ ಉಂಟಾಗುತ್ತದೆ. ಮನೆಯಲ್ಲಿನ ಒಳ್ಳೆಯ ಶಕ್ತಿ ನಮ್ಮ ಅರಿವಿಗೆ ಬರುತ್ತದೆ. ಕೆಲವರ ಮನೆಯಲ್ಲಿ ಈ ರೀತಿಯ ಅನುಭವ ಆಗುವುದಿಲ್ಲ. ಅದಕ್ಕೆ ನಾನಾ ರೀತಿಯ ಕಾರಣಗಳಿರುತ್ತದೆ. ಅವುಗಳಲ್ಲಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟಶಕ್ತಿಗಳು ಇರುವುದು ಅತಿ ಮುಖ್ಯ ಕಾರಣವಾಗುತ್ತದೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಜೊತೆಗೆ ದುಷ್ಟಶಕ್ತಿಗಳು ಹೆಚ್ಚಾಗಿದ್ದರೆ ಈ ಸಂಕೇತಗಳು ಕಂಡುಬರುತ್ತದೆ. ಪ್ರತಿದಿನ ನಿದ್ರೆಗೆ ಜಾರಿದಾಗ ಮಧ್ಯರಾತ್ರಿ ಸಮಯದಲ್ಲಿ ಎಚ್ಚರವಾಗುವುದು, ಕೆಟ್ಟ ಕನಸುಗಳು ಹೆಚ್ಚಾಗಿ ಬೀಳುವುದು, ಈ ರೀತಿಯಾದಾಗ ಸರಿಯಾಗಿ ನಿದ್ರೆ ಬಾರದೇ ಇರುವುದು, ಮಾನಸಿಕ ಚಿಂತೆ ಹೆಚ್ಚಾಗಿ ಮಾಡುವ ಕೆಲಸದ ಮೇಲೆ ಗಮನ ಕಳೆದುಕೊಳ್ಳುವುದು, ಮನೆಯ ಅಂಗಳದಲ್ಲಿ ಬೆಳೆದ ಸಸಿಗಳು ಪುಷ್ಪಗಳು ಕಾರಣ ಇಲ್ಲದೆ ಇದ್ದಕ್ಕಿದ್ದಂತೆ ಅಥವಾ ಪದೇ ಪದೇ ಒಣಗಿ ಹೋಗುತ್ತಿದ್ದರೆ ಆ ಮನೆಗೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗಿದೆ ಎಂದು ತಿಳಿಸುತ್ತದೆ. ಕೆಲವರ ಮನೆಯಲ್ಲಿ ತುಳಸಿ ಗಿಡವೂ ಸಹ ಬೇಗ ಒಣಗಿ ಹೋಗುತ್ತದೆ. ಆಗ ತಪ್ಪದೇ ಒಣಗಿದ ಸಸಿ ಅಥವಾ ತುಳಸಿಯನ್ನು ಬದಲಿಸಬೇಕು. ಮನೆಯನ್ನು ಎಷ್ಟು ಸ್ವಚ್ಛ ಮಾಡಿದರೂ ಪದೇ ಪದೇ ಜೇಡ ಕಟ್ಟುವುದು, ಗೋಡೆಗಳು ಪದೇ ಪದೇ ಬಿರುಕು ಬೀರುವುದು ಸಹ ನೆಗೆಟಿವ್ ಶಕ್ತಿ ಹೆಚ್ಚಿದೆ ಎಂದು ತಿಳಿಸುತ್ತದೆ. ಸ್ನಾನದ ಮನೆ, ಅಡುಗೆ ಮನೆ, ಹೊರಗಡೆ ನಲ್ಲಿಗಳಲ್ಲಿ ನಿರಂತರವಾಗಿ ನೀರು ಪೋಲಾಗುವುದು ಅಥವಾ ನಲ್ಲಿಗಳು ಪದೇ ಪದೇ ಹಾಳಾಗುವುದು, ಮನೆಯೊಳಗೆ ಎಲೆಕ್ಟ್ರಿಕ್ ವಸ್ತುಗಳು ಸುಟ್ಟು ಹೋಗುವುದು, ಕೆಟ್ಟು ಹೋಗುವುದು ಹೀಗೆ ಆಗುವುದು ಕೂಡ ನೆಗೆಟಿವ್ ಶಕ್ತಿಯ ಸಂಕೇತ. ಕುಟುಂಬಕ್ಕೆ ತಿಳಿಯದ ಒಂದು ವಿಷಯ ಎಷ್ಟೋ ದಿನಗಳ ಕಾಲ ನಿರಂತರವಾಗಿ ಕಾಡುವುದು, ಮಾನಸಿಕ ಪ್ರಶಾಂತತೆ ಇಲ್ಲದೆ ಜೀವನ ನಡೆಸುವುದು, ನಿತ್ಯ ಕಲಹಗಳು ಮನೆಯಲ್ಲಿ ಹೆಚ್ಚಾಗುವುದು, ಮನೆಯಲ್ಲಿ ಒಬ್ಬರನ್ನು ನೋಡಿದರೆ ಮತ್ತೊಬ್ಬರಿಗೆ ಬೇಗ ಸಿಟ್ಟು ಬರುವುದು, ಕೋಪದಿಂದಲೇ ದಿನ ಆರಂಭಿಸಿ ಕೋಪದಿಂದಲೇ ದಿನ ಅಂತ್ಯವಾಗುವುದು, ಇದು ನಿರಂತರವಾಗಿ ಮುಂದುವರಿಯುವುದು ಕೂಡ ನೆಗೆಟಿವ್ ಶಕ್ತಿಯ ಸಂಕೇತ. ಮನೆಯ ವಸ್ತುಗಳು ಇದ್ದಕ್ಕಿದ್ದಂತೆ ಮಾಯವಾಗುವುದು, ಮನೆಗೆ ತಂದಿಟ್ಟ ಯಾವುದೇ ವಸ್ತು ಅಥವಾ ಕಾಗದಗಳು ಬೇಕಾದ ಸಮಯದಲ್ಲಿ ಸಿಗದೇ ಇರುವುದು ನಮ್ಮ ಕಾರ್ಯಗಳಿಗೆ ಅಡೆತಡೆ ಉಂಟು ಮಾಡುತ್ತದೆ. ಆದರೆ ಇದು ವರ್ಷಗಟ್ಟಲೆ ಮುಂದುವರೆದರೆ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬರಿಗಾದ ಮೇಲೆ ಒಬ್ಬರಿಗೆ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದು, ಆಸ್ಪತ್ರೆಗೆ ತೋರಿಸಿದರೂ ಸೂಕ್ತ ಪರಿಹಾರ ಸಿಗದೆ ಅನಾರೋಗ್ಯ ಮುಂದುವರಿಯುವುದು, ಎಲ್ಲಿ ತೋರಿಸಿದರೂ ಸರಿ ಆಗ್ತಿಲ್ಲ ಎಂದು ಚಿಂತೆ ಮಾಡುವುದು. ಈ ರೀತಿಯ ನೆಗೆಟಿವ್ ಶಕ್ತಿ ಮನೆಯಲ್ಲಿ ಹೆಚ್ಚಾಗಬಾರದು ಎಂದರೆ ಕೆಲವು ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಮನೆಯಲ್ಲಿ ಎಲ್ಲೆಂದರಲ್ಲಿ ಬಳಸಿದ ಬಟ್ಟೆಗಳನ್ನು ಬಿಸಾಡಬಾರದು. ಮನೆಯನ್ನು ಯಾವಾಗಲೂ ಶುಭ್ರವಾಗಿ ಇಟ್ಟುಕೊಳ್ಳಬೇಕು. ಮೈಲಿಗೆ ಬಟ್ಟೆಯನ್ನು ಹೆಚ್ಚು ದಿನಗಳ ಕಾಲ ಹಾಗೆಯೇ ಇಟ್ಟುಕೊಳ್ಳದೆ ಆಗಾಗ್ಗೆ ಒಗೆಯುವುದು ಉತ್ತಮ. ದೇವರ ವಿಗ್ರಹಗಳನ್ನು ಒಂದರ ಎದುರಿಗೆ ಮತ್ತೊಂದನ್ನು ಇಡಬಾರದು. ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ನೀರಿನ ಫೌಂಟೇನ್ ಇಡುವುದು ಶುಭಕರ. ಮನೆ ಒರೆಸುವ ನೀರಿಗೆ ಸಮುದ್ರದ ಉಪ್ಪು ಅಂದರೆ ಕಲ್ಲುಪ್ಪನ್ನು ಬೆರೆಸಿ ವಾರಕ್ಕೆರಡು ಬಾರಿ ಮನೆ ಒರೆಸಬೇಕು. ಮನೆ ಯಾವಾಗಲೂ ನಿಶಬ್ದವಾಗಿರುವಂತೆ ನೋಡಿಕೊಳ್ಳಬೇಕು. ಮನೆಯಲ್ಲಿ ಕರ್ಪೂರದ ಜೊತೆ ಸ್ವಲ್ಪ ಲವಂಗವನ್ನು ಸೇರಿಸಿ ಸುಟ್ಟರೆ ವಾತಾವರಣ ಶುದ್ಧಿಯಾಗುತ್ತದೆ. ಮನೆಗೆ ಗಾಳಿ ಬೆಳಕು ಹೆಚ್ಚು ಬರುವಂತೆ ಏರ್ಪಾಡು ಮಾಡಿಕೊಳ್ಳಬೇಕು. ಈ ರೀತಿಯ ತಿಳಿಯದ ವಿಷಯಗಳನ್ನು ಪಡೆಯಲು ತಪ್ಪದೇ ಚಂದನಾಲೋಕ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.